ಜನ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋ ಸಂದೇಶ ನನ್ನ ಆಗಲ್ಲ ಬೇಡ ಬೇಡ ಅವರಿಗೂ ರೀ ಮೋದಿ ಅಲೆಯಲ್ಲಿ ಯಾರು ಹೋಗ್ತಾರೆ ಮೋದಿ ಮೋದಿಯವ್ರ ಗಾಳಿ ದೇಶದಲ್ಲೇ ಮೋದಿಯವ್ರ ನೀವು ಅಯೋಧ್ಯೆ ರಾಮ ಮಂದಿರದ ಒಂದು ಅನುಭವ ಇದೆಯಲ್ಲ ಓಕೆ ಅದು ವರ್ಣಸಕ್ಕೆ ಆಗಲ್ಲ ಆನಂದದ ಅನುಭೂತಿ ಅದು ಹಳ್ಳಿ ಹಳ್ಳಿನಲ್ಲಿ ಅವರೇ ಅನ್ನದಾನ ಮಾಡಿದ್ದಾರೆ ಟಿವಿ ಸ್ಕ್ರೀನ್ಗ ಆರ್ತಿ ಮಾಡಿದ್ದಾರೆ ಆ ಬಾಲರಾಮನ ನೋಡಿ ಲಟ್ಗೆ ಮುರಿದಾರೆ ಟಿವಿನಲ್ಲಿ ನೋಡ್ಕೊಂಡು ನೀವು ನೋಡ್ದಾಗ ಏನು ಅವ್ಯಕ್ತವಾಗಿರುವಂತ ಒಂದು ಆನಂದದ ಅನುಭೂತಿ ಕಣ್ ಕಣ್ಣೀರ ಕಣ್ಣಲ್ಲಿ ಹಸರುದಾರೆ ಈಗ ನಾನ್ ಮೊನ್ನೆ ಹೋಗಿದ್ದೆ ಜೀವನವೇ ಒಂದ್ ಸಾರ್ಥಕತೆ ಸಾರ್ಥಕ ಅಂತ ಅನಸ್ತು ಯಾಕೆಂದ್ರೆ ಯಾವ ಸಂಸ್ಕೃತಿನ ಅಳಿಸಾಕ್ಬೇಕು ಅಂತ ಹೇಳಿ ಮತಾಂಧ್ರ ಪ್ರಯತ್ನ ಪಟ್ಟರು ಮತ್ತೆ ಅದೇ ನೆಲದಲ್ಲಿ ಮತ್ತೆ ಪ್ರತಿಷ್ಠಾಪನೆಗೊಳ್ತಾ ಇರ್ತಕ್ಕಂಥದ್ದು ಬರೀ ಒಂದು ಮಂದಿರ ಅಲ್ಲ ಅದು ರಾಷ್ಟ್ರ ಮಂದಿರ ಅದು ಅದಕ್ಕೆ ರಾಮನಿಲ್ಲದೆ ರಾಷ್ಟ್ರ ಇಲ್ಲ ಅಂತ ಹೇಳಿದೆ ಇಟ್ ಈಸ್ ಗುಡ್ ಶೈನ್ ಮೇಲೆ ನೋಡಿ ಹಿಂದೆ ಸಾವಿರಾರು ವರ್ಷಗಳ ಕಾಲ ಭಾರತ ಜಗತ್ತಿಗೆ ಮಾರ್ಗದರ್ಶನ ಮಾಡಿತ್ತು ನಳಂದ ತಕ್ಷಶಿಲಾ ವಿಕ್ರಮಶಿಲಾ ಇಲ್ಲಿ ಕಂಚಿ ಕಾಶಿ ಈ ಥರದ ಸಾವಿರಾರು ವಿದ್ಯಾಲಯಗಳು ಜಗತ್ತಿನ ಜನರನ್ನು ಆಕರ್ಷಣೆ ಮಾಡ್ತಿದ್ದವು ಅವರಿಗೆ ಸುಸಂಸ್ಕೃತರಾಗುವಂಥ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನು ಕೊಟ್ಟಂಥ ನೆಲ ಇದು ಇಲ್ಲಿ ವೆಲ್ತ್ ಇತ್ತು ಇಲ್ಲಿ ಇರಲಿಲ್ಲ ಇಲ್ಲಿ ದಾನದ ಪರಂಪರೆ ಇದ್ದಿದ್ದು ಇಲ್ಲಿ ವ್ಯಾಪಾರದ ಪರಂಪರೆ ಇರಲಿಲ್ಲ ಅನ್ನ ವ್ಯಾಪಾರದ ವಸ್ತು ಆಗಿರಲಿಲ್ಲ ಅನ್ನ ದಾನ ಅನ್ನ ಛತ್ರಗಳಿದ್ದು ಔಷಧಿ ವ್ಯಾಪಾರದ ಸರಕ ಆಗಿರಲಿಲ್ಲ ಔಷಧಿ ಕೊಡುವಂಥ ಪಂಡಿತ ದುಡ್ಡು ತಗೊಂಡ್ರೆ ಅದು ನಮ್ಮ ಕುಲಕ್ಕೆ ಅಪಮಾನ ಅಂತ ಭಾವಿಸ್ತಿದ್ದ ವಿದ್ಯೆ ದಾನದ ಮಾಡ್ತಿತ್ತು ವಿದ್ಯೆ ವಿದ್ಯೆ ದಾನದ ಪರಂಪರೆಗೆ ಬಂದಿದ್ದು ಇಲ್ಲಿ ವ್ಯಾಪಾರ ಆಗಿರಲಿಲ್ಲ ಯಾವುದುವೇ ಈ ಎಲ್ಲ ಸಮೃದ್ಧಿಯ ಕಾರಣಕ್ಕೆ ಬೆಳೆದು ಬಂದಿದ್ದು ಅಂಥ ಒಂದು ಸಮೃದ್ಧಿ ರಾಮರಾಜ್ಯದ ಪ್ರತೀಕ ಆ ಸಮೃದ್ಧಿನ ಬರೀ ನಾವು ಸ್ವಂತಕ್ಕೆ ಉಪಯೋಗಿಸ್ತಾರಲ್ಲ ಜಗತ್ತಿಗೆ ಕೊಟ್ಟವರು ಹಾಗಾಗಿ ಆ ಜಗತ್ತಿನ ಕಲ್ಯಾಣಕ್ಕಾಗಿ ಭಾರತ ಮತ್ತೆ ಹಳೆ ವೈಭವವನ್ನು ಗಳಿಸ್ಕೊಳ್ಬೇಕು ಹಳೆ ವೈಭವ ಅಂದರೆ ಅಸ್ಪೃಶ್ಯತೆ ಇಲ್ಲದೆ ಇರ್ತಕ್ಕಂಥ ಜಾತೀಯತೆ ಇಲ್ಲದೆ ಇರ್ತಕ್ಕಂಥ ರಾಜಪ್ರಭುತ್ವದಲ್ಲೂ ಪ್ರಜಾಪ್ರಭುತ್ವದ ಆಶಯಕ್ಕನುಗುಣವಾಗಿ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರವೃತ್ತಿನ ಯೋಚನೆ ಮಾಡಿ ಇವತ್ತು ವಿರೋಧ ಪಕ್ಷದ ನಾಯಕ ಹೇಳಿದ್ರು ಕೂಡ ಒಪ್ಪಕ್ಕೂ ಮನಸ್ಸಿಕ ತಯ ತಯಾರಿರೋದಿಲ್ಲ ಸತ್ಯವನ್ನು ಹೇಳೋದಾಗ್ಲಿವೆ ಅವರ ಅವತ್ತು ಒಬ್ಬ ಸಾಮಾನ್ಯ ಅಗಸನ ಮಾತಿಗೆ ರಾಮ ಬೆಲೆ ಕೊಡ್ತಾನೆ ವಾಸ್ತವಿಕವಾಗಿ ರಾಜಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಇತ್ತು ಅಂತ ಒಂದು ಆಶಯವನ್ನು ಪ್ರತಿನಿಧಿಸೋದು ರಾಮರಾಜ್ಯ ಅಲ್ಲಿ ಅಸ್ಪೃಶ್ಯತೆಗೆ ಜಾಗ ಇಲ್ಲ ರಾಮ ಗೋಹನನ್ನು ಬಾಚಿ ತಪ್ಪಿಕೊಳ್ತಾನೆ ಶಬರಿ ಎಂಜಲು ಮಾಡಿಟ್ಟಂತ ಹಣ್ಣನ್ನು ಚಪ್ಪರಿಸಿ ತಿಂತಾನೆ ಎಲ್ಲಿತ್ರಿ ಜಾತಿ ಎಲ್ಲಿತ್ತು ಜಾತೀಯತೆ ಕಲ್ಪನೆ ಹಾಗಾಗಿ ಅಂಥ ಒಂದು ರಾಮರಾಜ್ಯದ ಕಲ್ಪನೆ ಅಸ್ಪೃಶ್ಯತೆಯಿಂದ ಜಾತೀಯತೆಯಿಂದ ಮುಕ್ತವಾಗಿರ್ತಕ್ಕಂಥ ರಾಮರಾಜ್ಯ ಆಶಯ ಆಗಬೇಕು ಅನ್ನೋದು ಈ ರಾಮ ಮಂದಿರದ ನಿರ್ಮಾಣ ಕೇವಲ ಒಂದು ಮಂದಿರ ಮಾತ್ರ ಅಲ್ಲ ಇದರ ಒಂದು ಓಂಕಾರ ಅದರ ಶ್ರೀಕಾರಕ್ಕೆ ಮುನ್ನುಡಿ ಬರೆಯುವಂಥದ್ದು ಕೆಲಸ